ತುಂಬ ಚೆನ್ನಾಗಿದೆ ಈ ಪ್ಲೇಸು. ಇನ್ನು ಹಂಗಾದ್ರೆ ಫಸ್ಟ್ ಟೈಮ್ ನಾವು ಬಂದಿರೋದು, ದಾರಿ ಗೊತ್ತಿಲ್ಲದೆ ಸ್ವಲ್ಪ ಇದು ಮಾಡಿ ಬಂದ್ವಿ. ಬಟ್ ಗೈಡ್ಲೈನ್ಸ್ ಇದ್ದರೆ ಇಲ್ಲಿ ಚೆನ್ನಾಗಿರುತ್ತೆ. ಯಾರಾದರೂ ಗೈಡ್ಲೈನ್ಸ್ ಮಾಡೋರು ಇದ್ದರೆ ಈ ಪ್ಲೇಸ್ಗೆ, ಬಟ್ ಗೊತ್ತಿಲ್ಲದೆ ಅವರು ಬಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ಯಾರು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅವರು ಯಾರಾದರೂ ಒಬ್ಬರನ್ನ ಇಟ್ಟು ಗೈಡ್ಲೈನ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ವಣಕಮ್. ಪಾಕಿಲ್ಲ ಕೈಗಲ್ ರೆಡ್ಡಲ್ಲಿ ಇರ್ತಿರ್ಪೋ. இது ஒரு நல்லா பார்க்குறதுக்கு ஒரு டூரிஸ்ட் பிளேஸ் மாதிரி இருக்குது. இன்னொன்று ரொம்ப அழகாகவும் இருக்குது. என்னென்னா வரும்போது போகும்போது கொஞ்சம் கஷ்டமாக இருக்குது, இருந்தாலும் பார்க்குறதுக்கு இது நல்லாயிருக்குது. எங்களுக்கு வந்து வழி தெரியாமலே இருக்குது ஆரம்பத்தில். ஆனால் இது வந்து கைட் பண்ணுறவங்க, இங்கே மெயின்டைன் பண்ணுறவங்க தான் அதை கைட் பண்ணோம். கைட் பண்ணாங்கனாக்கா எல்லோரும் ஈஸியாக வர்றதுக்கான ஒரு வாய்ப்பு இருக்கும். ஏன்னாக்கா யாருமே வழி தெரியாமல் அலம்போதியும் தான் வராங்க. அதனால் இந்த மெயின்டெனன்ஸ் பண்ணுறப்போ வழி காமிச்சாக்கா ரொம்ப நல்லா இருக்குன்னு கேட்குறோம். ரொம்ப பியூட்டிஃபுல் பிளேஸ், எல்லோரும் வந்து பாருங்கள், ரொம்ப நல்லா இருக்கு. இனிமாதாரம் ஆயிட்டு இது கைகள் ஃபால்ஸ் அந்த இது நோடக்க எல்லா பிளேசஸ்ஸு தும்ப ಚೆನ್ನಾಗಿದೆ. ಎನಿ ಟೈಮ್ ಇಲ್ಲಿ ನೀರು ಬರುತ್ತೆ, ಅದು ನೋಡ್ತಾ ಇದ್ರೆ ತುಂಬ ಖುಷಿ. ಯಾಕಂದರೆ ಇವು ಮಂತಿ ಮಂತಿ ಬರ್ತಾ ಇರ್ತೀವಿ ನಾವು ಇಲ್ಲಿ ನೋಡೋಕ್ಕೆ ಅಂತ. ಆದ್ರೆ ಇನ್ನೊಂದು ಸ್ವಲ್ಪ ಇಲ್ಲಿ ಇಂಪ್ರೂವ್ಮೆಂಟ್ ಏನಾಗಬೇಕಂದ್ರೆ ಗೈಡ್ಲೈನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ವಲ್ಪ ಗೈಡ್ಲೈನ್ಸ್ ಇರಬೇಕು. ಇನ್ನು ಸ್ವಲ್ಪ ರೋಡ್ ಚೆನ್ನಾಗಾಗಬೇಕು ಅಂದರೆ ಇನ್ನೂ ಇದು ಸ್ವಲ್ಪ ಇನ್ನೂ ಜನರು ಜಾಸ್ತಿ ಜನ ನೋಡೋಕ್ಕೆ ಬಂದೇ ಬರ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಗೈಡ್ಲೈನ್ಸ್ ಯಾರಾದರೂ ಒಂದಿಷ್ಟು ಜನ ಇದ್ದರೆ ಹೇಳೋಕ್ಕೆ ಅಂದರೆ ನಮ್ಮ ಅಂದರೆ ಹೊಸದಾಗಿ ಬಂದವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಇದು ಆಂಧ್ರದಲ್ಲಿರೋದು, ಕರ್ನಾಟಕ ಬಾರ್ಡ್ರ್, ಕರ್ನಾಟಕ ಒಂದು ದಾಟಿ ಒಂದು 30 ಕಿಲೋಮೀಟರ್ ಆಂಧ್ರ ಕೈಗಲ್ ಫಾಲ್ಸ್ ಅಂತ. ಚೆನ್ನಾಗಿದೆ, ಎಲ್ಲರೂ ನೋಡಕ್ಕೆ ಬನ್ನಿ. ಎಷ್ಟು ವರ್ಷದಿಂದ ಬರ್ತಾ ಇದೆ ನೀನು? ನಾನು ಈ ಜಾಗದಲ್ಲಿ ಬರ್ತಾ ಇರೋದು ಒಂದು 3ನೇ ಸಲ ಬರ್ತಾ ಇರೋದು. ಈಗ ಮಂತ್ಲಿ ಬರ್ತಾ ಇದ್ದೀನಿ ಇಲ್ಲ ಅಂತಲ್ಲ, ಆದ್ರೆ ಚೆನ್ನಾಗಿದೆ ನೋಡೋ ಪ್ಲೇಸ್ ಮಾತ್ರ.